ಅದರಿಂದ ಇದೆಲ್ಲ ನಮ್ಮ ನಾಟಿ ಸ್ಟೈಲ್ ಯಾವ್ದೇ ಒಂದು ಕಲರ್ ಗಿಲರ್ ಎಲ್ಲ ಕಂಪ್ಲೀಟ್ ನಾಟಿ ಸ್ಟೈಲ್ ಅಲ್ಲಿ ಕಂಪ್ಲೀಟ್ ನಾಟಿ ಸ್ಟೈಲ್ ಇದೆಲ್ಲ ಕಂಪ್ಲೀಟ್ ನಾವ್ ಹೇಳ್ತೇವೆ. ಯಾಕಂದ್ರೆ ಯಾಕೆ ನಾಟಿ ಸ್ಟೈಲ್ ಅಂದ್ರೆ ಇಲ್ಲಿ ಓನರೇ ಕೆಲಸ ಮಾಡೋದ್ರಿಂದ ಅಷ್ಟು ನೀಟ್ ಆಗಿ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಇಲ್ಲಿ ಟೇಸ್ಟ್ ಆಗಿ ಚೆನ್ನಾಗಿ ಸಿಗುತ್ತೆ. ಒಂದ್ಸಲಿ ಊಟ ಮಾಡಿದ್ರೆ ಮತ್ತೆ ಅವ್ರು ಬತ್ತಿ ಬಂದು ಕೇಳ್ತಾರೆ. ಅಲ್ಲಿ ನಮ್ಗೆ ಫೇಮಸ್ ಅಂದ್ರೆ ಮಿಲ್ಸ್ ಫೇಮಸ್ ಅಂತ, ಮಟನ್ ಮಿಲ್ಸ್, ಚಿಕನ್ ಮಿಲ್ಸ್, ಬೋಟಿ ಮಿಲ್ಸ್, ಕೈಮ ಮಿಲ್ಸ್, ಇದೆಲ್ಲ ಮಿಲ್ಸ್ ಹಾಕಲ್ ನಾವು ಊಟ ಕೊಡ್ತೀವಿ. ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ಅಲ್ಲಿ ಮಸಾಲ ಹೋಟೆಲ್ ಹತ್ರ ಇದ್ದೀವಿ. ಬಿರಿಯಾನಿ ಎಲ್ಲ ತುಂಬಾ ಫೇಮಸ್ ಇದೆ, ಮುದ್ದೆ ಎಲ್ಲ ತುಂಬಾ ಫೇಮಸ್ ಇದೆ, ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಲೊಕೇಶನ್ ಕರೆ ಕ್ರಾಸ್ ಭಾರತ್ ಪೆಟ್ರೋಲ್ ಬಂಕ್ ಮುಂದೆ ಆಪೋಸಿಟೇ ಇರೋದು. ಬನ್ನಿ ಒಂದು ಟೇಸ್ಟ್ ಮಾಡಿ, ಇರುತ್ತೆ ಚೆಕ್ ಮಾಡಿ. ಚಿಕನ್ ಬಿರಿಯಾನಿ ನಿಮಗೆ ಸೂಪ್ ಇದು ಮಟನ್ ಸಾಂಬಾರ್ ಇದು. ಅಂದಾಜು ದಿನಕ್ಕೆ ಒಂದು 3 ಸಾವಿರ ಪ್ಲೇಟ್ ಬಿರಿಯಾನಿ ಹೋಗ್ತದೆ ಸರ್, 3 ಸಾವಿರ ಹೋಗುತ್ತೆ. ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ ಕಾಲ್ ಸೊಪ್ಪು, ತಟ್ಟೆ ಇಡ್ಲಿ, ಬಿರಿಯಾನಿ, ಮಟನ್ ಬಿರಿಯಾನಿ, ಬಟ್ ಏನಿಗೆ ಒಂದು ಚಿಕನ್ ಚಾಪ್ಸ್, ಚಿಕನ್ ಮಸಾಲ, ಗುಂಟೂರು, ಪ್ರತಿಯೊಂದು ಭಾನುವಾರ ಬೆಳಿಗ್ಗೆ ಸಿಗುತ್ತೆ ನಿಮಗೆ. ರುಚಿ ರುಚಿಯಾಗಿ ಬೆಳಿಗ್ಗೆ ಸಿಗುತ್ತೆ. ಭಾನುವಾರ ಇಲ್ಲ, ಡೈಲಿ ಇರುತ್ತೆ, ಡೈಲಿ ಇರುತ್ತೆ ಕಾಲ್ ಸೊಪ್ಪು, ಡೈಲಿ ಇರುತ್ತೆ. ಮಾಮೂಲಿ ಏನೋ 6 ಗಂಟೆ 7 ಗಂಟೆಯಿಂದ ಕರೆಕ್ಟ್ ಕಾಲ್ ಸೊಪ್ಪು ಸಿಗುತ್ತೆ ಡೈಲಿ. ಲೊಕೇಶನ್ ಬಂದು ಮಾಗಡಿ ಮೇನ್ ರೋಡ್, ಕಡಬಗರೆ ಕ್ರಾಸ್. ಲೊಕೇಶನ್ ಕಡಬಗರೆ ಕ್ರಾಸ್ ಬಂದ್ರೆ ನಿಮ್ಗೆ ಭಾರತ್ ಪೆಟ್ರೋಲ್ ಆಪೋಸಿಟ್ ನಿಮ್ಗೆ ಸಿಗುತ್ತೆ. ಹಳ್ಳಿ ಮಸಾಲಾ ಹೋಟೆಲ್. ರೆಡಿ ಇದೆ ಬಿರಿಯಾನಿ, ಬನ್ನಿ. ನೋಡಿ ನಾವು ಮಾಡಿದ್ದು ಬಿರಿಯಾನಿ ಫುಲ್ ರೆಡಿ ಇದೆ, ಎಲ್ಲ ರೆಡಿ ಇದೆ. ಇದೆಲ್ಲ ನಾವೇ ಲೈವ್ ಆಗಿ ಮಾಡೋದು, ಯಾವ ಕಲರ್ ಯೂಸ್ ಮಾಡಲ್ಲ, ಎಲ್ಲ ಒರಿಜಿನಾಲಿಟಿ ಆಗಿ ನಾವು ಮಾಡ್ತೀವಿ ಇದನ್ನ. ಬಿರಿಯಾನಿ ಫೇಮಸ್ ಅಂತ ಅಂದ್ರೆ ಇಲ್ಲಿ ನಾವು ಅದು ಲೈವ್ ಆಗಿ ಅಂದ್ರೆ ಒಂದು ಮೆಂತ್ಯ, ಒಂದು ಸಬ್ಬಕ್ಕಿ ಅಂಡ್ ಪಾಲಕ್, ಕೊತ್ತಂಬರಿ ಎಲ್ಲ ನಾವು ಮಿಕ್ಸ್ ಮಾಡ್ಕೊಂಡು ಅದು ಕಲರ್ ಅಂತ ನಾವೇನು ಕಲರ್ ಯೂಸ್ ಮಾಡಲ್ಲ, ಲೈವ್ ಕಲರ್ ಅದನ್ನ ಮಿಕ್ಸ್ ಮಾಡಿ ನಾವು ಅದನ್ನೇ ತಯಾರಿಸಿ ಮಾಡ್ತೀವಿ ಬಿರಿಯಾನಿ. ಅದನ್ನೇ ಇಲ್ಲಿ ಫೇಮಸ್, ಟೇಸ್ಟ್ ಕೂಡ ಹಂಗಿರ್ತದೆ. ಇರೋದ್ರಿಂದ ಇವತ್ತು ಬೆಳಗಿನ ಜಾವ 5 ಗಂಟೆಯಿಂದನೇ ಓಪನ್ ಆಗಿರುತ್ತೆ ನಮ್ಮ ಹೋಟ್ಲು. ಸೊ ಅದರಿಂದ ಇದೆಲ್ಲ ನಮ್ಮ ನಾಟಿ ಸ್ಟೈಲ್, ಯಾವ್ದೇ ಒಂದು ಕಲರ್ ಗಿಲರ್ ಎಲ್ಲ ಯಾವ್ದು ಮಿಕ್ಸ್ ಮಾಡಲ್ಲ ನಾವು. ಬ್ಯಾಡಗಿ ಮೆಣಸಿನಕಾಯಿ ಹಾಕೊಂಡು ಸೊ ಆ ಒಂದು ಇದರಲ್ಲಿ ನಾವು ಕಲರ್ ಇದಕ್ಕೆ ಕೊಡ್ತೀವಿ ಅಷ್ಟೇ. ಬ್ಯಾಡಗಿ ಮೆಣಸಿ ಹಾಕಿದ್ರೆ ಅದೇ ಕಲರ್ ಬರುತ್ತೆ. ಇಲ್ಲಿ ಇದು ಆಯಿಲು, ಸನ್ಫ್ಲವರ್ ಆಯಿಲು, ನಾವು ಆಯಿಲು ಸನ್ಫ್ಲವರ್ ಉಪ್ಪಿಟ್ಟು ಬರೀ ಯಾವುದು ಉಪಯೋಗಿಸಲ್ಲ, ಫುಲ್ ನಾಟಿ ಸ್ಟೈಲ್, ನಾಟಿ ಸ್ಟೈಲ್ ಏನು. ಸೊ ಆ ಒಂದು ವಿಷಯದ ನಮ್ಮ ಗ್ರಾಹಕರಿಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ. ಹೌದು, ಅವಾಗೂ ಅಷ್ಟೇ ನೀಟಾಗಿದೆ, ಚೆನ್ನಾಗಿದೆ ಅಂತ ಇಷ್ಟಪಡ್ತಾರೆ. ನಾಟಿ ಸ್ಟೈಲ್ ಹೌದು. ಪ್ರತಿಯೊಂದು ಕೂಡ ನಾವು ಅಲ್ಲೇ ನಿಂತು ಮಟನ್ ನಿಂತು ಕಟ್ ಮಾಡ್ಕೊಂಡು ನಾವು ತರ್ತೀವಿ. ಯಾವ್ದು ಬೇಕಾದ್ರೆ ಹಾಕೊಂಡೇ ಕಟ್ ಮಾಡ್ಕೊಂಡು ತರ್ತೀವಿ. ಅದು ಮೈನ್ ಚಿಕನ್ ಅದು ಅಂತ ನಿಂತು ಕಟ್ ಮಾಡ್ಕೊಂಡು ತಂದು ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಕೂಡ ಆಯಾ ಐಟಮ್ ಸ್ಟೈಲಲ್ಲಿ ನಾ
ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ, ಇವರು ಬೀರೇಶ್ ಅಂತ. ಬೀರೇಶ್ ಅಂತ ಇವರು ಬಿರಿಯಾನಿ ಅಂಡ್ ಫ್ರೈಗಳನ್ನ ಚೆನ್ನಾಗಿ ಮಾಡ್ತಾರೆ. ಇವ್ರು ನಮ್ಮ ಜಗದೀಶ್ ಮಾಸ್ಟರ್ ಅಂತ. ಇವರು ಚೈನೀಸ್ ಚಿಲ್ಲಿ ಚಿಕನ್, ಲೆಮನ್ ಚಿಕನ್, ಚಿಕನ್ 65, ಚಿಕನ್ ಮಂಜುರಿ ಅಂಡ್ ಎವ್ರಿಥಿಂಗ್ ಇವ್ರು ಚೆನ್ನಾಗಿ ಮಾಡ್ತಾರೆ. ಹಳ್ಳಿ ಮಸಾಲಾ ಹೋಟ್ಲ್ ಎಲ್ಲರ ಕೈಯಲ್ಲಿ ಇದೆ. ಅಂಡ್ ಇವರು ನಟರಾಜ್ ಅವರು, ರಜಿ ಸ್ಟಾರ್ ಅಂತ ಅವರು, ಅವರು ಸಪ್ಲೈ ಆಗಿ ಮಾಡ್ತಾರೆ ಚೆನ್ನಾಗಿ. ಇಲ್ಲಿ ಬಂದ ಕಸ್ಟಮರ್ಗೆ ವಿಚಾರಿಸ್ಕೊಂಡು ಚೆನ್ನಾಗಿ ಸಪ್ಲೈ ಕೊಡ್ತಾರೆ. ನಮ್ಮ ಇವರು ಮುಖೇಶ್ ಅಂತ, ಕೌಂಟ್ರಲ್ಲಿ ಚೆನ್ನಾಗಿ ಸವಿದು ಮಾಡ್ತಾರೆ ಫುಡ್ಡು. ಇವರು ನಮ್ಮ ಸ್ವಾಮಿ ಅವರು ಅಂತ, ಅವರು ಮುದ್ದೆ, ಪರೋಟ ಅಂಡ್ ಕಬಾಬ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಓಕೆ, ಅವರೆಲ್ಲ ಕೌಂಟ್ರರ್ಸ್. ಇವರು ನಮ್ಮ ಮ್ಯಾನೇಜರ್ ಚಂದ್ರು ಅಂತ, ಅವರು ಕೂಡ ಎಲ್ಲ ಇಲ್ಲಿ ಎಲ್ಲ ನೋಡ್ಕೋತಾರೆ, ಎಲ್ಲ ಮೇಂಟೆನೆನ್ಸ್. ಇಷ್ಟು ಜನ ಒಂದು ಟೀಮ್ ನಮ್ದು ಸರ್. ಹಳ್ಳಿ ಮಸಾಲ ಅಂದ್ರೆ ನಾಟಿ, ಅದಕ್ಕೆ ಹಳ್ಳಿ ಮಸಾಲ ಅಂತ ಹೆಸರಿಟ್ಟಿರೋದು. ಸೊ ಅದ್ಭುತವಾಗಿರುತ್ತೆ ಫುಡ್ಡು. ಯಾವುದೇ ಒಂದು ನಮ್ಮ ಕಸ್ಟಮರ್ ಗ್ರಾಹಕರು ಬಂದಾಗ ತಿಂದ್ಬಿಟ್ಟು ಸವಿ ಸವಿ ಆಗಿ ತಿಂದ್ಬಿಟ್ಟು ಹೋಗ್ತಾರೆ ಸರ್, ಚೆನ್ನಾಗಿದೆ ಅನ್ಕೊಂಡು ಹೋಗ್ತಾರೆ. ಅಥವಾ ತಿಂದ್ಬಿಟ್ಟು ಅವರೇ ಸಹ ಸ್ವತಃ ಹೋಗಲ್ಲ, ಸ್ವತಃ ತನ್ನ ಫ್ರೆಂಡ್ಸ್ಗಳಿಗೆ ಹೇಳಿ ಕರ್ಕೊಂಡು ಬರ್ತಾರೆ. ಸೊ ಅದು ಹಳ್ಳಿ ಸ್ಪೆಷಾಲಿಟಿ. ಸೊ ಆ ಒಂದು ದೃಷ್ಟಿಯಿಂದ ಸೊ ನಾವು ಪ್ರತಿಯೊಂದು ವರ್ಷ ಶುದ್ಧವಾಗಿ ಯಾವುದೇ ಒಂದು ಪೇಪರ್ ಚಿಕನ್ ಇರ್ಬೋದು, ಯಾವುದೇ ಒಂದು ಏನೇ ಇರ್ಬೋದು, ನಾವು ಶುದ್ಧವಾಗಿ ಯಾವುದೇ ಒಂದು ಅಂಗಡಿಗಳಿಂದ ತರಿಸಿ ಮಾಡುವಂಥದ್ದಲ್ಲ. ಇದು ನಾವೇ ಇಲ್ಲಿ ತಯಾರು ಮಾಡಿ ಮಾಡುವಂಥದ್ದು. ಧನಿಯಾ ಪೌಡರ್ ಆಗಿರ್ಬೋದು, ಯಾವುದೇ ಒಂದು ಪೌಡರ್ ಆಗಿರ್ಬೋದು. ಸೊ ಆ ಒಂದು ವಿಷಯದ ಏನಾಗುತ್ತೆ, ನಮಗೆ ರುಚಿ ರುಚಿಯಾಗಿ ಸವಿಯಾದ ಊಟವನ್ನು ಬಡಿಸೋದಕ್ಕೆ ಗ್ರಾಹಕರುಗಳಿಗೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಮಗೂ ಇಲ್ಲಿ ಸರ್ವ್ ಎಲ್ಲ ತುಂಬ ಸರ್ವ್ ಮಾಡೋದು ಇಷ್ಟ ಆಗುತ್ತೆ, ನಮಗೂ ಇಲ್ಲಿ ಭಟ್ರ ಕೆಲಸ ಮಾಡೋದಕ್ಕೂ ಇಷ್ಟ ಆಗುತ್ತೆ. ಸೊ ಪ್ರತಿಯೊಬ್ಬರು ಸಹ ನಮ್ಮ ಓನರ್ಗಳು ಹಂಗೆ ಇದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾರೆ, ಯಾವುದೇ ಒಂದು ಕಮಿಟ್ಮೆಂಟ್ ಕಾಂಪ್ರಮೈಸ್ ಇಲ್ಲ ನಮಗೆ. ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಕಸ್ಟಮರ್ ಇಂಪಾರ್ಟೆಂಟ್. ಸೊ ಆ ಒಂದು ವಿಷಯ ಹೇಳ್ತಾರೆ, ಐಟಮ್ ಬಹಳ ಬಹಳ ರುಚಿಯಾಗಿರಬೇಕು, ಅದಕ್ಕೇನೇ ಖರ್ಚಾದರೂ ಪರವಾಗಿಲ್ಲ, ಎಲ್ಲ ತಂದುಕೊಡ್ತಾರೆ. ಬಿರಿಯಾನಿಗಂತೂ ತುಪ್ಪ ಹಾಕಿ ಹಾಕ್ತೀವಿ. ಸೊ ಪ್ರತಿಯೊಂದು ಅಷ್ಟೇ, ಇಲ್ಲಿ ಯಾವುದೇ ಒಂದು ಅನಾನುಕೂಲತೆಗೆ ಅವಕಾಶ ಕೊಡಲ್ರು, ಅನುಕೂಲತೆ ಅವಶ್ಯ ಕೊಡಲ್ರು. ಕಸ್ಟಮರ್ ಏನು ಬೇಕಾಗಿದೆ ಪ್ರಾಮುಖ್ಯತೆ ಕೊಡಿ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಹೌದು ಹೌದು ಸರ್, ಖುಷಿ ಇದೆ. ರಮೇಶ್, ನಿಮ್ಮ ಈ ಹೋಟೆಲ್ ಹೆಸರು? ಹೋಟೆಲ್ ಹೆಸರು ಬಂದು ಹಳ್ಳಿ ಮಸಾಲ. ಏನು ಹಳ್ಳಿ ಮಸಾಲ ಅಂತ ಯಾಕೆ ಹೆಸರು ಬಂದಿದೆ? ಹಳ್ಳಿ ಮಸಾಲ ಅಂದ್ರೆ ಯಾಕೆ ಅಂದ್ರೆ, ನಾವು ಏನೇ ಒಂದು ಸಾಂಬಾರ್ ಎಲ್ಲ ಕುರ್ಮ ಮಾಡ್ಬೇಕಂದ್ರೆ ನಾವೇ ಪುಡಿ ತಯಾರು ಮಾಡ್ತೀವಿ. ಧನ್ಯ ಅಂದ್ ಹಿಡ್ದು ಮೆಣಸಿನ್ಕಾಯಿ, ಗುಂಟೂರು, ಬ್ಯಾಡಗಿ ಇವೆಲ್ಲ ತಯಾರು ಮಾಡಿ ಬಿಸಿಲಲ್ಲಿ ಒಣಗಿಸಿ ಅವೆಲ್ಲ ನಾವು ಬಿಸಿ ಮಾಡ್ಕೊಂಡು ಮಿಲ್ಲಿಗೆ ಹಾಕಿ ಮಸಾಲ ತಂದು ನಾವು ಮಾಡೋದು. ಅದರಿಂದ ನಾವು ಹಳ್ಳಿ ಮಸಾಲ ಅಂತ ಅನ್ಕೊಂಡು ಇಟ್ಟಿದ್ವಿ ಹೆಸರು. ಈಗೇನು ಹಳ್ಳಿ ಸ್ಟೈಲ್ ಇರ್ತಿದ್ವಿ ಯಾವಾಗಲೂ, ಯಾವುದೇ ಒಂದು ಪದಾರ್ಥದಲ್ಲಿ ಹಳ್ಳಿ ಸ್ಟೈಲ್. ಒಂದು ರಾಗಿ ಬಾಲ್ ಮಾಡ್ತೀವಿ ಅಂದ್ರೆ ನಾವು ಎಲ್ಲ ರಾಗಿ ತಂದು ನಾವೇ ಹಿಟ್ಟು ಮಾಡಿಸ್ಕೊಂಡು ಮುದ್ದೆ ಮಾಡ್ತೀವಿ. ಒಂದು ಮಟನ್ ಒಂದು, ಚಿಕನ್ ಒಂದು ಇರ್ಬೋದು, ಮಟನ್ ನಾವೇ ನಿಂತು ಕಟ್ ಮಾಡಿಸ್ಕೊಂಡು ಬರ್ತೀವಿ. ಇಲ್ಲಿ ಆಕ್ಚುಲಿ ಒಂದೇನಪ್ಪ ಅಂದ್ರೆ, ಇಲ್ಲಿ ಓನರ್ ಇಲ್ಲಿ ಕೆಲಸ ಮಾಡೋದು, ಇಲ್ಲಿ ಯಾರು ಓನರ್ ಆಗಿ ಇಲ್ಲಿ ಸೇರ್ಕೋತಾರೆ. ಇಲ್ಲಿ ನಾವೇ ಓನರ್ ಆಗಿದ್ದು ನಾವೇ ನೀಟಾಗಿ ಕೆಲಸ ಮಾಡ್ತೀವಿ. ಎಲ್ಲೂ ಹೊರಗಡೆ ಎಲ್ಲೂ ಹೋಗಲ್ಲ, ಓನರ್ ನಾವೇ, ಇಲ್ಲಿ ಕೆಲಸ ಮಾಡೋರು ನಾವೇ. ಅದನ್ನ ಸಿಗುತ್ತೆ, ಒಂದು ಮಟನ್ ಅಂತ ತಗೊಂಡಾಗ ಮಟನ್ ಬಿರಿಯಾನಿ ಸಿಗುತ್ತೆ, ಮಟನ್ ಕುರ್ಮ ಸಿಗುತ್ತೆ, ಮಟನ್ ಫ್ರೈ ಸಿಗುತ್ತೆ, ಮಟನ್ ಚಿಲ್ಲಿ ಸಿಗುತ್ತೆ, ಅಂಡ್ ಮಟನ್ ಪೆಪ್ಪರ್ ಡ್ರೈ ಸಿಗುತ್ತೆ, ಬೋಟಿ, ತಲೆ ಮಾಂಸ ಅಂಡ್ ಕೈಮಾ ಬಾಲ್ ಫೇಮಸ್ ಇರುತ್ತೆ ಇಲ್ಲಿ, ಕೈಮಾ ಚೆನ್ನಾಗಿದೆ. ಮತ್ತು ಚಿಕನಲ್ಲಿ ಸಿಗುತ್ತೆ, ಬೇಜನ್ ಚಿಕನ್ ಕಬಾಬ್ ಸಿಗುತ್ತೆ ನಿಮಗೆ, ಚಿಲ್ಲಿ ಚಿಕನ್, ಲೆಮನ್ ಚಿಕನ್, ಚಿಕನ್ 65, ಚಿಕನ್ ಮಂಜುರಿ, ಚಿಕನ್ ಫ್ರೈ ಸಿಗುತ್ತೆ. ತಂದೂರಿ ಐಟಮ್ ಬಿಟ್ಟು ಬೇರೆ ಎಲ್ಲ ಸಿಗುತ್ತೆ ಇಲ್ಲಿ, ಎಲ್ಲ ಸಿಗುತ್ತೆ. ಪರೋಟ ನಾವೇ ಮಾಡ್ತೀವಿ, ಪರೋಟ ಏನು ರೆಡಿಮೇಡ್ ತರ್ಸಲ್ಲ, ಪರೋಟ ಚಪಾತಿಯಲ್ಲಿ ನಾವೇ ಮಾಡೋದು, ಲೈವ್ ಆಗಿ ಮಾಡ್ತೀವಿ ನಾವೆಲ್ಲ.